प्रिय ವಿದ್ಯಾರ್ಥಿಗಳೇ, ಇಂದು ನಾವು ಅಧ್ಯಾಯ 11 ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಈ ಅಧ್ಯಾಯದ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಈ ಅಧ್ಯಾಯದಿಂದ ಪರೀಕ್ಷೆಯಲ್ಲಿ ನಮಗೆ ಕನಿಷ್ಠ 6 ಅಂಕಗಳನ್ನು ನಾವು ನಿರೀಕ್ಷಿಸಬಹುದು. ಇಂದು ಭಾಗ 1ರಲ್ಲಿ ಮಾನವನ ಕಣ್ಣು, ಕಣ್ಣಿನ ಹೊಂದಾಣಿಕೆಯ ಸಾಮರ್ಥ್ಯ ಮತ್ತು ದೃಷ್ಟಿ ದೋಷಗಳು ಅವುಗಳ ಪರಿಹಾರದ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಯೋಚಿಸಿ ಮಕ್ಕಳೇ, ಕತ್ತಲಲ್ಲಿ ನಮಗೆ ಏನೂ ಕಾಣುವುದಿಲ್ಲ. ಏಕೆ ಅಂದರೆ ರಾತ್ರಿಯ ಸಮಯದಲ್ಲಿ ಬೆಳಕು ಇಲ್ಲದೇ ಇದ್ದಾಗ ನಾವು ಏನೂ ಗೋಚರಿಸುವುದಿಲ್ಲ, ಅಂದರೆ ನಮಗೆ ಏನೂ ಗೋಚರಿಸುವುದಿಲ್ಲ. ಏಕೆ ಅದೇ ರೀತಿ ಒಂದು ಕಂಪೌಂಡ್ನ ಆಚೆ ಇರುವ ವ್ಯಕ್ತಿ ಅವನ ಶಬ್ದ ನಮಗೆ ಕೇಳಿಸುತ್ತದೆ, ಆದರೆ ಆ ವ್ಯಕ್ತಿ ನಮಗೆ ಕಾಣಿಸುವುದಿಲ್ಲ. ಏಕೆ ಎಂಬುದರ ಈ ಎರಡೂ ಪ್ರಶ್ನೆಗಳ ಉತ್ತರವನ್ನು ಈ ಅಧ್ಯಾಯವು ಮುಂದುವರೆದಂತೆ ಈ ಪ್ರಶ್ನೆಗಳಿಗೆ ಉತ್ತರವನ್ನು ನಾವು ಕಂಡುಕೊಳ್ಳಲು ಪ್ರಯತ್ನಿಸೋಣ ಮಕ್ಕಳೇ. ಮಾನವನ ಕಣ್ಣು ಮತ್ತು ಅದರ ರಚನೆ. ನಮ್ಮ ಕಣ್ಣು ಸುತ್ತಲಿನ ಸುಂದರವಾದ ವರ್ಣಮಯವಾದ ಜಗತ್ತನ್ನು ನೋಡಲು ಸಹಾಯವಾಗಿದೆ. ನಮ್ಮ ಕಣ್ಣು, ಮಾನವನ ಕಣ್ಣು ನಮ್ಮ ಪರಿಸರದಲ್ಲಿರುವಂತಹ, ನಮ್ಮ ಸುತ್ತಮುತ್ತಲಿರುವಂತಹ ವರ್ಣಪೂರಿತವಾದಂತಹ ಜಗತ್ತನ್ನು ನೋಡಲು ಸಹಾಯವಾಗಿದೆ ಮಕ್ಕಳೇ. ಒಂದು ವೇಳೆ ನಮಗೆ ಕಣ್ಣು ಇಲ್ಲದಿದ್ದರೆ ನಾವು ಅಂಧಕಾರವನ್ನು ಮಾತ್ರ ಗಮನಿಸುತ್ತಿದ್ದೆವು. ಈ ಕಣ್ಣಿನ ಸಹಾಯದಿಂದ ನಮ್ಮ ಸುತ್ತಮುತ್ತಲಿರುವಂತಹ ಸುಂದರವಾದಂತಹ ವರ್ಣರಂಜಿತವಾಗಿರುವಂತಹ ವಸ್ತುಗಳನ್ನು ನಾವು ನೋಡಬಹುದು. ಮಾನವನ ಎಲ್ಲ ಜ್ಞಾನೇಂದ್ರಿಯಗಳಲ್ಲಿ, ಅಂದರೆ ಮಾನವನ ಎಲ್ಲ ಜ್ಞಾನೇಂದ್ರಿಯಗಳಂದರೆ ಕಣ್ಣು, ಕಿವಿ, ಮೂಗು, ನಾಲಿಗೆ ಆಗ್ಬೋದು, ಚರ್ಮ ಆಗ್ಬೋದು, ಈ ಎಲ್ಲ ಜ್ಞಾನೇಂದ್ರಿಯಗಳಲ್ಲಿ ಕಣ್ಣು ಬಹುಮುಖ್ಯ ಜ್ಞಾನೇಂದ್ರಿಯವಾಗಿದೆ ಎಂದು ನಾವು ಹೇಳಬಹುದು ಮಕ್ಕಳೇ. ಈ ಮಾನವನ ಕಣ್ಣು ಮತ್ತು ಅದರ ರಚನೆಯನ್ನು ನೋಡುವುದಾದರೆ ಮಾನವನ ಕಣ್ಣು ಒಂದು ಕ್ಯಾಮರಾದಂತೆ ಕಾರ್ಯನಿರ್ವಹಿಸುತ್ತದೆ. ಎಂಬುದನ್ನು ನಾವು ನೋಡಬಹುದು ಮಕ್ಕಳೇ. ಈ ನಮ್ಮ ಮಾನವನ ಕಣ್ಣು ಇದರ ರಚನೆಯನ್ನು ನೋಡಿ, ಮಾನವನ ಪರೀಕ್ಷೆಯಲ್ಲಿ ಇದು 3 ಅಂಕದ ಪ್ರಶ್ನೆ. ಪರೀಕ್ಷೆಯಲ್ಲಿ ಇದು ಯಾವ ರೀತಿ ಕೂಡ ಕೇಳಬಹುದು. ಮಾನವನ ಕಣ್ಣನ್ನು ಚಿತ್ರಿಸಿ ಅದರ ಅಂದವಾದ ಚಿತ್ರವನ್ನು ಚಿತ್ರಿಸಿ ಅದರ ಭಾಗಗಳನ್ನು ಗುರುತಿಸಿ ಎಂದು ಪ್ರಶ್ನೆ ಬರಬಹುದು. ಮೊದಲು ಈ ಕಣ್ಣನ್ನು ಸರಿಯಾಗಿ ಚಿತ್ರಿಸಿ ಮಕ್ಕಳೇ, ನಂತರ ಸರಿಯಾಗಿ ಭಾಗಗಳನ್ನು ಗುರುತಿಸಲು ಪ್ರಯತ್ನಿಸಿ. ಈ ಕಣ್ಣಿನ ಭಾಗಗಳನ್ನು ಗಮನಿಸುವುದಾದರೆ ಮೊದಲನೇದು ಸ್ಫಟಿಕ ಮಸೂರ, ನೋಡಿ ಮೇಲೆ ಎಲ್ಲಕ್ಕಿಂತ ಮೇಲಿದೆ ಸ್ಫಟಿಕ ಮಸೂರ. ನಂತರ ಜಲರಸಧಾತು, ನಂತರ ಕಣ್ಣಿನ ಪಾಪೆ, ನಂತರ ವರ್ಣಪಟಿಲ, ಕಾರ್ನಿಯ, ನಂತರ ಕಾಚಕ ರಸಧಾತು, ಚಾಕ್ಷುಷ ನರಗಳು, ರೆಟಿನ, ನಂತರ ಸಿಲಿಯರಿ ಸ್ನಾಯುಗಳು. ಈ ನಮ್ಮ ಮಾನವನ ಕಣ್ಣು ಯಾವ ರೀತಿ ಕೆಲಸ ನಿರ್ವಹಿಸುತ್ತದೆ ಎಂಬುದನ್ನು ನೋಡುವುದಾದರೆ ಈ ಪರಿಸರದಲ್ಲಿರುವಂತಹ ಬೆಳಕು ಅಥವಾ ನಿಸರ್ಗದಲ್ಲಿರುವಂತಹ ಬೆಳಕು ನಮ್ಮ ಕಣ್ಣಿನಲ್ಲಿರುವಂತಹ ಕಾರ್ನಿಯ, ನಿಸರ್ಗದಲ್ಲಿರುವಂಥ ಯಾವುದೇ ಒಂದು ವಸ್ತು ಆಗ್ಬೋದು, ಆ ವಸ್ತುವು ಪರಿಸರದಲ್ಲಿರುವಂಥ ಈ ಬೆಳಕಿನ ಸಹಾಯದಿಂದ ನಮ್ಮ ಕಣ್ಣಿನ ಮುಂದಿರುವಂಥ ಕಾರ್ನಿಯದ ಮೇಲೆ ಬೀಳುತ್ತದೆ. ಈ ಬೆಳಕು ಕಾರ್ನಿಯದ ಮೂಲಕ ಕಣ್ಣನ್ನು ಪ್ರವೇಶಿಸುತ್ತದೆ. ಆ ವಸ್ತು, ಪರಿಸರದಲ್ಲಿರುವ ವಸ್ತು ಕಾರ್ನಿಯದ ಮೂಲಕ ಕಣ್ಣನ್ನು ಪ್ರವೇಶಿಸಿ ರೆಟಿನ, ನಮ್ಮ ಬಲಭಾಗದಲ್ಲಿರುವ ನೋಡುವಂತೆ ರೆಟಿನ, ಅದಕ್ಕೆ ನಂತರ ಕನ್ನಡದ ನಾವು ಅಕ್ಷಿಪಟಲ ಕೂಡ ಅಂತೇವೆ. ಕಾರ್ನಿಯದ ಮೂಲಕ ವಸ್ತು ಕಣ್ಣನ್ನು ಪ್ರವೇಶಿಸಿ ಅದರಲ್ಲಿ ರೆಟಿನದ ಮೇಲೆ ಏನು ಮಾಡುತ್ತದೆ, ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ. ಅದರ ಕಾರ್ನಿಯದ ಮೂಲಕ ಬಂದಂಥ ವಸ್ತು ಅದರ ಪ್ರತಿಬಿಂಬದಲ್ಲಿ ರೆಟಿನದ ಮೇಲೆ ಪ್ರತಿಬಿಂಬವಾಗಿ ಉಂಟು ಮಾಡುತ್ತದೆ ಎಂಬ ಪ್ರತಿಬಿಂಬ ಉಂಟು ಮಾಡಿದ ನಂತರ ನಾವು ನಮ್ಮ ಎದುರಿನಲ್ಲಿರುವಂಥ ಅಥವಾ ನಮ್ಮ ಮುಂದೆ ಇರುವಂಥ ವಸ್ತು ನಾವು ಗೋಚರಿಸಲು ಸಹಾಯವಾಗುತ್ತದೆ ಎಂಬುದನ್ನು ನಾವು ನೋಡಬಹುದು.
ಈ ಕಣ್ಣುಗುಡ್ಡೆಯ ಸುತ್ತಳತೆ ಎಷ್ಟಿರುತ್ತಪ್ಪ ಅಂದರೆ ಸರಿಸುಮಾರು 2.3 ಸೆಂಟಿಮೀಟರ್ ವ್ಯಾಸವುಳ್ಳ ಒಂದು ಗೋಳಾಕೃತಿಯಲ್ಲಿದೆ ಎಂಬುದು ನಾವು ಹೇಳಬಹುದು. ನಮ್ಮ ಕಣ್ಣುಗುಡ್ಡೆಯ ಸರಾಸರಿ ವ್ಯಾಸ ಎಷ್ಟಂದರೆ 2.3 ಸೆಂಟಿಮೀಟರ್ ಗೋಳಾಕೃತಿಯಲ್ಲಿದೆ ಎಂಬುದು ನಾವು ಹೇಳಬಹುದು ಮಕ್ಕಳೇ. ವಿವಿಧ ಅಂತರದಲ್ಲಿರುವಂತಹ ವಸ್ತುಗಳು ರೆಟಿನದ ಮೇಲೆ ಕೇಂದ್ರೀಕರಿಸಲು ಬೇಕಾದ ಸಂಗಮ ದೂರದ ಸೂಕ್ಷ್ಮ ಹೊಂದಾಣಿಕೆಯಷ್ಟೇ ಸ್ಫಟಿಕ ಮಸೂರವು ಒದಗಿಸುತ್ತದೆ. ಈ ಸ್ಫಟಿಕ ಮಸೂರ ಯಾವ ರೀತಿಯಲ್ಲಿ ಯಾವ ವಸ್ತುಗಳು ಎಷ್ಟು ದೂರದಲ್ಲಿವೆ ಎಂಬುದನ್ನು ಗಮನಿಸಿ ಅದು ಸರಿಯಾದ ರೀತಿಯಲ್ಲಿ ಗೋಚರಿಸಲು ನಮಗೆ ಸಹಾಯ ಮಾಡುತ್ತದೆ. ಅದೇ ರೀತಿ ಕಾರ್ನಿಯ ನೋಡಿ ಮಕ್ಕಳೇ, ಕಾರ್ನಿಯದ ಹಿಂಭಾಗದಲ್ಲಿ ಅಥವಾ ಅದರ ಸ್ವಲ್ಪ ಮೇಲೆ ಬಂದಾಗ ಕಾರ್ನಿಯದ ಹಿಂಭಾಗದಲ್ಲಿ ಐರಿಶ್ ಅಂದರೆ ವರ್ಣಪಟಲ ಎಂಬ ರಚನೆ ನಾವು ಕಾಣುತ್ತೇವೆ. ಈ ಕಾರ್ನಿಯದ ಹಿಂಭಾಗದಲ್ಲಿ ಐರಿಶ್ ಎಂಬ ರಚನೆಯನ್ನು ನಾವು ಕಾಣುತ್ತೇವೆ. ಐರಿಶ್ ಅಂದರೆ ವರ್ಣಪಟಲ ಎಂಬುದು ಕಡು ಕಪ್ಪಾದ ಸ್ನಾಯುಗಳ ಒಂದು ಪದರವಾಗಿದ್ದು ನಮ್ಮ ಕಣ್ಣಿನಲ್ಲಿ ಕಪ್ಪಾದ ಒಂದು ವಸ್ತು ನೋಡ್ತೇವಲ್ಲ ಅದು ನಾವೆಂದು ಐರಿಶ್ ಅಂತೇವೆ. ಈ ಕಡು ಕಪ್ಪಾದ ಸ್ನಾಯುಗಳ ಒಂದು ಪದರವಾಗಿದ್ದು ಕಣ್ಣು ಪಾಪೆಯ ಗಾತ್ರವನ್ನು ನಿಯಂತ್ರಿಸುತ್ತದೆ. ನಮ್ಮ ಕಣ್ಣಿನಲ್ಲಿರುವಂಥ ಕಪ್ಪು ಐರಿಶ್ ಕಪ್ಪು ನಮ್ಮ ಕಣ್ಣಿನಲ್ಲಿರುವಂಥ ಕಪ್ಪು ಅದೇನು ಇದೆಯಲ್ಲ ಕಪ್ಪು ರೀತಿಯದು ಅದು ಐರಿಶ್ ಎಂಬುದು. ಇದು ಕಡು ಕಪ್ಪಾದ ಸ್ನಾಯುಗಳ ಒಂದು ಪದರವಾಗಿದ್ದು ಇದೇನು ಮಾಡುತ್ತೆ ಕಣ್ಣಿನ ಪಾಪೆಯ ಗಾತ್ರವನ್ನು ನಿಯಂತ್ರಿಸುತ್ತದೆ ಎಂಬುದನ್ನು ನಾವು ನೋಡಬಹುದು. ನಂತರ ಕಣ್ಣಿನೊಳಗೆ ಪ್ರವೇಶಿಸುವ ಬೆಳಕಿನ ಪ್ರಮಾಣವನ್ನು ಕಣ್ಣಿನ ಪಾಪೆ ನಿಯಂತ್ರಿಸುತ್ತದೆ. ನಂತರ ನಾವು ಮೂರನೇ ಭಾಗ ನೋಡ್ತೇವೆ, ಕಣ್ಣಿನ ಪಾಪೆ. ಈ ಕಣ್ಣಿನ ಪಾಪೆ ಏನು ಕೆಲಸ ಮಾಡುತ್ತದೆ ಅಂದರೆ ಕಣ್ಣಿನೊಳಗೆ ಎಷ್ಟು ಪ್ರಮಾಣದಲ್ಲಿ ಬೆಳಕು ಪ್ರವೇಶಿಸಬೇಕು, ಎಷ್ಟು ಪ್ರಮಾಣದಲ್ಲಿ ಬೆಳಕು ಪ್ರವೇಶಿಸಿದರೆ ಕಣ್ಣಿಗೆ ಒಳ್ಳೆಯದು, ಅಥವಾ ಒಂದು ವೇಳೆ ಜಾಸ್ತಿ ಪ್ರಮಾಣದಲ್ಲಿ ಬೆಳಕಿನ ಪ್ರಮಾಣ ಜಾಸ್ತಿ ಆದಲ್ಲಿ ಕಣ್ಣಿಗೆ ಕೆಲವೊಂದು ಸಲ ಹಾನಿ ಉಂಟಾಗುವ ಚಾನ್ಸಸ್ ಇದೆ. ಅಂದರೆ ಯಾವ ರೀತಿ ಕಣ್ಣಿನೊಳಗೆ ಬೆಳಕು ಪ್ರವೇಶಿಸಬೇಕು ಎಂಬುದನ್ನು ಅದು ನಿಯಂತ್ರಿಸುತ್ತದೆ. ಕಣ್ಣಿನೊಳಗೆ ಪ್ರವೇಶಿಸುವ ಬೆಳಕಿನ ಪ್ರಮಾಣ ಎಷ್ಟಿರಬೇಕು ಎಂಬುದನ್ನು ಈ ಕಣ್ಣಿನ ಪಾಪೆ ನಿಯಂತ್ರಿಸುತ್ತದೆ ಎಂಬುದನ್ನು ನಾವಿಲ್ಲಿ ನೋಡಬಹುದು. ಈ ಕಣ್ಣಿನ ಮಸೂರವು ವಸ್ತುವಿನ ತಲೆಕೆಳಗಾದ ನೈಜ ಪ್ರತಿಬಿಂಬವನ್ನು ಅಕ್ಷಿಪಟಲದ ಮೇಲೆ ಬೀಳುತ್ತದೆ. ರೆಟಿನಾ ಇದೆಯಲ್ಲ, ರೆಟಿನಾದ ಮೇಲೆ ಬೀಳುತ್ತದೆ. ಯಾವಾಗ ನಮ್ಮ ಎದುರಿನಲ್ಲಿರುವಂಥ ನಮ್ಮ ಮುಂದೆ ಇರುವಂಥ ವಸ್ತು ಅದರ ತಲೆಕೆಳಗಾದ ಸ್ಥಿತಿಯಲ್ಲಿ ರೆಟಿನದ ಒಳಗೆ ಹೋಗುತ್ತದೆ. ರೆಟಿನದ ಒಳಗೆ ಹೋಗಾದ ನಂತರ ಅದೇನು ಕೆಲಸ ಮಾಡುತ್ತದೆ ಅಂದರೆ ಈ ಅಕ್ಷಿಪಟಲ ನಮ್ಮ ಮುಂದಿರುವಂಥ ದೃಶ್ಯವು ನಮ್ಮ ಕಾರ್ನಿಯದ ಮೂಲಕ ಒಳಪ್ರವೇಶಿಸಿ ರೆಟಿನದ ಮೇಲೆ ಪ್ರತಿಬಿಂಬವಾಗಿ ಅಂತ ಯಾವ ರೀತಿ ಅಂದರೆ ತಲೆ ಕೆಳಗಾದ ಸ್ಥಿತಿಯಲ್ಲಿ ರೆಟಿನವನ್ನು ಪ್ರವೇಶಿಸಿದಾಗ ಅಕ್ಷಿಪಟಲದಲ್ಲಿರುವಂಥ ಅದರ ರೆಟಿನದಲ್ಲಿರುವಂಥ ದೃಶ್ಯ ಗ್ರಾಹಕ ಕೋಶಗಳು ಆ ರೆಟಿನದಲ್ಲಿರುವಂಥ ದೃಶ್ಯ ಗ್ರಾಹಕ ಕೋಶಗಳು ಏನು ಮಾಡ್ತವೆ ಬೆಳಕಿನ ಕಿರಣಗಳ ಚೋದನೆಯಿಂದ ವಿದ್ಯುತ್ ಸಂಕೇತಗಳಾಗಿ ವರ್ತಿಸಿ ಈ ಸಂಕೇತಗಳನ್ನು ಅಂದರೆ ಕಾರ್ನಿಯದ ಮೂಲಕ ಬರುವಂತಹ ಆ ಸಂಕೇತಗಳನ್ನು ನಮ್ಮದು ಅಕ್ಷಪಟಲದಲ್ಲಿರುವಂಥ ದೃಶ್ಯ ಗ್ರಾಹಕ ಜೀವಕೋಶಗಳು ಅದು ವಿದ್ಯುತ್ ಸಂಕೇತವಾಗಿ ಏನು ಮಾಡ್ತದೆ ಅದು ನಮ್ಮದು ಚಾಕ್ಷುಷ ನರಗಳ ಮೂಲಕ ಇಲ್ಲಿ ಕೊಂಡೋಗುತ್ತದೆ, ನಮ್ಮ ಮೆದುಳಿಗೆ ತಲುಪಿಸಲಾಗುತ್ತದೆ. ಆ ಮೆದುಳಿಗೆ ಹೋಗಾದ ನಂತರ ಮೆದುಳಿಗೆ ಈ ಸಂಕೇತಗಳು ರವಾನಿಸಲಾಗುತ್ತದೆ. ತದನಂತರ ಈ ಮೆದುಳನ್ನು ಕೆಲಸ ಮಾಡುತ್ತದೆ ಅಂದರೆ ಈ ನಮಗೆ ಗೋಚರಿಸಿರುವಂತಹ ಬೆಳಕು ಯಾವ ರೀತಿ ಇದೆ ಏನಿದೆ ಅದು ಸರಿಯಾಗಿ ಸಂಕೇತಗಳನ್ನು ಅರ್ಥೈಸಿಕೊಳ್ಳುತ್ತದೆ. ಮೊದಲು ಈ ಮೆದುಳು ಈ ಚಾಕ್ಷುಷ ನರಗಳ ಮೂಲಕ ಬರುವಂತಹ ಈ ಸಂಕೇತಗಳು ಮೆದುಳೇನು ಮಾಡುತ್ತೆ ಮೊದಲು ಸರಿಯಾದ ರೀತಿಯಲ್ಲಿ ಅರ್ಥೈಸಿಕೊಳ್ಳುತ್ತದೆ. ಈ ಅರ್ಥೈಸಿಕೊಂಡು ಈ ಮಾಹಿತಿಯನ್ನೇನು ಮಾಡುತ್ತೆ ಸಂಸ್ಕರಿಸುತ್ತದೆ ಏನಿದೆ ಎಂಬುದನ್ನು ಅದರ ಬಗ್ಗೆ ಸರಿಯಾಗಿ ಅರ್ಥೈಸಿಕೊಂಡು ಆಗ ಆ ವಸ್ತುಗಳು ಹೇಗಿವೆಯೋ ಹಾಗೆಯೇ ಗೋಚರಿಸಲು ಅಥವಾ ಗ್ರಹಿಸಲು ಇದು ಸಹಾಯ ಮಾಡುತ್ತದೆ. ಇದು ಇದೆಲ್ಲ ಮಾಡೋಕ್ಕೆ ಸಮಯ ನಮಗೆ ಬೇಕಾಗಿದ್ದು ಜಸ್ಟ್ 2 ಸೆಕೆಂಡ್ಸ್ ಅಥವಾ 2 ಸೆಕೆಂಡ್ಸಲ್ಲಿ ನಮಗೆ ಅಥವಾ ಹಾಫ್ ಸೆಕೆಂಡಲ್ಲಿ ಕೂಡ ಇದು ನಮಗೆ ಗ್ರಹಿಸಲು ಸಹಾಯ ಮಾಡುತ್ತದೆ ಎಂಬುದನ್ನು ನಾವು ನೋಡ್ಬೋದು ಮಕ್ಕಳೇ. ಅಂದರೆ ಅಕ್ಷಿಪಟಲದಲ್ಲಿರುವಂತಹ ದೃಶ್ಯ ಗ್ರಾಹಕ ಕೋಶಗಳು ಬೆಳಕಿನ ಕಿರಣಗಳ ಚೋದನೆಯಿಂದ ವಿದ್ಯುತ್ ಸಂಕೇತಗಳಾಗಿ ಪರಿವರ್ತಿಸಿ
ಈ ಸಂಕೇತಗಳನ್ನು ಚಾಕುಕ್ಷ ನರಗಳ ಮೂಲಕ ಮೆದುಳಿಗೆ ತಲುಪಿಸಲಾಗುತ್ತದೆ. ನಂತರ ಮೆದುಳು ಏನು ಮಾಡ್ತದೆ, ಆ ಸಂಕೇತಗಳನ್ನು ಅರ್ಥೈಸಿಕೊಂಡು ಮಾಹಿತಿಯನ್ನು ಸಂಸ್ಕರಿಸಿಕೊಂಡು ಮುಂದಿರುವಂಥ ಅಥವಾ ನಮ್ಮ ಮುಂದಿರುವಂಥ ವಸ್ತು ಯಾವ ರೀತಿಯಲ್ಲಿದೆ ಅದೇ ರೀತಿಯಲ್ಲಿ ಗ್ರಹಿಸಲು ಸಹಾಯ ಮಾಡುತ್ತದೆ ಎಂಬುದನ್ನು ನಾವು ನೋಡಬಹುದು. ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ. ಕಣ್ಣಿನ ಮಸೂರದ ಸಂಗಮ ದೂರವನ್ನು ಕಣ್ಣಿನ ಮಸೂರದ ಸಂಗಮ ದೂರವನ್ನು ಹೊಂದಾಣಿಕೆ ಮಾಡುವ ಕಣ್ಣಿನ ಮಸೂರದ ಸಾಮರ್ಥ್ಯವನ್ನು ಕಣ್ಣಿನ ಹೊಂದಾಣಿಕೆ ಎಂದು ಕರೆಯುತ್ತೇವೆ. ನಾವು ಸಾಮಾನ್ಯವಾಗಿ ಆರಾಮವಾಗಿ ಅಥವಾ ಒಂದು ವಸ್ತುವನ್ನು ಆರಾಮವಾಗಿ ಅಥವಾ ಅತಿ ಚೆನ್ನಾಗಿ ಸ್ಪಷ್ಟವಾಗಿ ವೀಕ್ಷಿಸಲು ನಮ್ಮ ಈ ಕಣ್ಣಿನಿಂದ ಕನಿಷ್ಠ 25 ಸೆಂಟಿಮೀಟರ್ ದೂರದಲ್ಲಿ ಇರಬೇಕಾಗುತ್ತೆ. ಅದಕ್ಕಿಂತ ಸಮೀಪದಲ್ಲಿ ನಾವು ತಂದಾಗ ನಾವು ಆ ವಸ್ತು ಸರಿಯಾದ ರೀತಿಯಲ್ಲಿ ಕಾಣಲ್ಲ. ಅಥವಾ ನಾವು ಒಂದು ವಸ್ತುವನ್ನು ಸರಿಯಾಗಿ ಆರಾಮದಾಯಕವಾಗಿ ಅಥವಾ ಒತ್ತಡರಹಿತವಾಗಿ ನೋಡಬೇಕಾದ್ರೆ ಕನಿಷ್ಠ ನಮಗೆ 25 ಸೆಂಟಿಮೀಟರ್ ದೂರದಲ್ಲಿದ್ದಾಗ ಆ ವಸ್ತುವನ್ನು ನಾವು ಚೆನ್ನಾಗಿ ಸ್ಪಷ್ಟವಾಗಿ ನಾವು ನೋಡಬೇಕಾಗುತ್ತೆ. ಕಣ್ಣಿಗೆ ವಸ್ತುವು ಸ್ಪಷ್ಟವಾಗಿ ಹಾಗೂ ಒತ್ತಡರಹಿತವಾಗಿ ಕಾಣುವ ಕನಿಷ್ಠ ದೂರವನ್ನು ನಾವೇನು ಕರಿತೀವಿ, ಕಣ್ಣಿನ ಕನಿಷ್ಠ ದೂರದೃಷ್ಟಿ ಎಂದು ಕರಿತೀವಿ. ಕಣ್ಣಿಗೆ ವಸ್ತುವು ಸ್ಪಷ್ಟವಾಗಿ ಕಾಣಬೇಕು ಅಥವಾ ಒತ್ತಡರಹಿತವಾಗಿ ಕಾಣುವ ಕನಿಷ್ಠ ದೂರವನ್ನು ನಾವೇನು ಕರಿತೀವಿ, ಕನಿಷ್ಠ ದೃಷ್ಟಿ ದೂರ ಎಂದು ಕರೆಯುತ್ತೇವೆ. ಅದೇ ರೀತಿ ಕಣ್ಣು ಸ್ಪಷ್ಟವಾಗಿ ವೀಕ್ಷಿಸಲು ಸಾಧ್ಯವಾಗುವಂಥ ಅತಿ ಗರಿಷ್ಠ ದೂರವನ್ನು ಕಣ್ಣಿನ ಗರಿಷ್ಠ ದೂರ ಬಿಂದು ಎಂದು ಕರೆಯುತ್ತೇವೆ. ಇದು ಸಾಮಾನ್ಯ ಕಣ್ಣಿಗೆ ಅನಂತ ದೂರವಾಗಿದೆ ಎಂದು ನಾವು ಹೇಳಬಹುದು. ಇಲ್ಲಿ ಗಮನಿಸಬೇಕಾದ ಅಂಶವೇನೆಂದರೆ ಸಾಮಾನ್ಯ ಕಣ್ಣು ಕನಿಷ್ಠ ಎಷ್ಟಿರಬೇಕು, 25 ಸೆಂಟಿಮೀಟರ್ ಇರಬೇಕು ಮತ್ತು ಅನಂತ ದೂರ ನಡುವಿನ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡುತ್ತೇವೆ ಎಂಬುದನ್ನು ನಾವಿಲ್ಲಿ ಗಮನಿಸಬಹುದು. ವಯಸ್ಸಾದವರಿಗೆ ಅಥವಾ ಹಿರಿಯರಲ್ಲಿ ಕಣ್ಣಿನ ಸ್ಫಟಿಕ ಮಸೂರವು ಹಾಲಿನಂತೆ ಬೆಳ್ಳಗೆ ಮತ್ತು ಮೋಡ ಕವಿದಂತಾಗುತ್ತದೆ ಎಂಬುದನ್ನು ನಾವು ನೋಡಬಹುದು. ಹಿರಿಯರಲ್ಲಿ ವಯಸ್ಸಾದಂತೆ ಕಣ್ಣು ಮಬ್ಬಾಗುವುದನ್ನು ನಾವು ನೋಡಬಹುದು. ಹಾಲಿನಂತೆ ಬೆಳ್ಳಗಾಗಿ ನೋಡ್ಬೋದು ಅಥವಾ ಆ ಹಿರಿಯರ ಮುಂದೆ ಏನಾದರೂ ತಂದು ಬಂದ ವಸ್ತು ತಂದಾಗ ಅದು ಮೋಡ ಕವಿದಂತೆ ಕಾಣುತ್ತದೆ ಎಂಬುದನ್ನು ನಾವು ನೋಡಬಹುದು. ಈ ಸ್ಥಿತಿಯನ್ನು ಕಣ್ಣಿನ ಪೊರೆ ಎಂದು ಕರೆಯುತ್ತೇವೆ. ವಯಸ್ಸಾದವರಿಗೆ ಕಣ್ಣಿನ ಸ್ಫಟಿಕ ಮಸೂರವು ಹಾಲಿನಂತೆ ಬೆಳ್ಳಗೆ ಹಾಗೂ ಮೋಡ ಕವಿದಂತಾಗುತ್ತದೆ. ಈ ಸ್ಥಿತಿಯನ್ನು ನಾವೇನು ಕರಿತೀವಿ, ಕಣ್ಣಿನ ಪೊರೆ ಎಂದು ಕರೆಯುತ್ತೇವೆ. ಇದು ಭಾಗಶಃ ಅಥವಾ ಪೂರ್ಣ ದೃಷ್ಟಿ ನಷ್ಟ ಉಂಟು ಮಾಡುತ್ತದೆ ಎಂಬುದನ್ನು ನಾವು ನೋಡಬಹುದು. ಈ ರೀತಿಯ ಸಮಸ್ಯೆಯನ್ನು ಕೂಡ ನಾವು ಕಣ್ಣಿನ ಪೊರೆಯ ಶಸ್ತ್ರಚಿಕಿತ್ಸೆ ಮೂಲಕ ಈ ಕಣ್ಣಿನ ದೃಷ್ಟಿ ಪುನರ್ ಸ್ಥಾಪಿಸಲು ಸಾಧ್ಯವಿದೆ ಎಂಬುದನ್ನು ನಾವು ನೋಡಬಹುದು. ಇವಾಗ ನಮ್ಮ ಕಣ್ಣಿನ ದೃಷ್ಟಿ ದೋಷಗಳು ಮತ್ತು ಅವುಗಳ ಪರಿಹಾರಗಳ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಈ ನಮ್ಮಲ್ಲಿ ದೃಷ್ಟಿದೋಷಗಳಲ್ಲಿ ನಾವು 3 ವಿಧದ ದೃಷ್ಟಿದೋಷಗಳನ್ನು ನೋಡಬಹುದು. ಮಯೋಪಿಯಾ ಅಥವಾ ಸಮೀಪದೃಷ್ಟಿ, ಹೈಫರ್ ಮೆಟ್ರೋಪಿಯಾ ಅಥವಾ ದೂರದೃಷ್ಟಿ, ನಂತರ ಪ್ರೆಸ್ ಬಯೋಪಿಯಾ ಅಥವಾ ಪ್ರೆಸ್ ಬಯೋಪಿಯಾ. ಈ 3 ದೃಷ್ಟಿಗಳ ದೃಷ್ಟಿದೋಷಗಳ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಮೊದಲನೆಯದು ಸಮೀಪದೃಷ್ಟಿ. ಸಮೀಪದೃಷ್ಟಿ ಅಂದರೆ ಮಯೋಪಿಯಾ. ಈ ಸಮೀಪದೃಷ್ಟಿ ಹೊಂದಿರುವ ವ್ಯಕ್ತಿ ಸಮೀಪದ ವಸ್ತುಗಳನ್ನು ಸ್ಪಷ್ಟವಾಗಿ ಹಾಗೂ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಿಲ್ಲ. ಅಂದರೆ ಸಮೀಪ ದೃಷ್ಟಿ ಉಳ್ಳುವಂತಹ ವ್ಯಕ್ತಿ ಸಮೀಪದಲ್ಲಿರುವಂತಹ ವಸ್ತುವನ್ನು ಕರೆಕ್ಟಾಗಿ ಅಥವಾ ಸ್ಪಷ್ಟವಾಗಿ ನೋಡಲು ಸಾಧ್ಯವಾಗುತ್ತದೆ. ಅದೇ ರೀತಿ ದೂರದಲ್ಲಿರುವಂಥ ವಸ್ತುಗಳನ್ನು ಅವನಿಗೆ ಸರಿಯಾದ ರೀತಿಯಲ್ಲಿ ಗೋಚರಿಸುವುದಿಲ್ಲ. ಇಂತಹ ಒಂದು ದೃಷ್ಟಿಗಳನ್ನು ನಾವೇನು ಕರಿತೀವಿ, ಸಮೀಪ ದೃಷ್ಟಿ ದೋಷ ಎಂದು ಕರಿತೇವೆ ಅಥವಾ ಮಯೋಫಿಯಾ ಎಂದು ಕರೆಯುತ್ತೇವೆ. ಸಮೀಪದಲ್ಲಿರುವಂಥ ವಸ್ತುಗಳನ್ನು ಅವನು ಸರಿಯಾದ ರೀತಿಯಲ್ಲಿ ಗೋಚರಿಸುತ್ತಾನೆ. ಅದೇ ರೀತಿ ದೂರದಲ್ಲಿರುವಂಥ ವಸ್ತುವನ್ನು ಸರಿಯಾದ ರೀತಿಯಲ್ಲಿ ಅವನು ಗೋಚರಿಸಲು ಸಾಧ್ಯವಾಗುವುದಿಲ್ಲ. ಸಮೀಪದೃಷ್ಟಿಯುಳ್ಳ ಕಣ್ಣಿನಲ್ಲಿ ದೂರದ ವಸ್ತುವಿನ ಬಿಂಬವು ರೆಟಿನಾದ ಮೇಲೆ ರೂಪುಗೊಳ್ಳುತ್ತದೆ, ರೆಟಿನಾದ ಮುಂಭಾಗದಲ್ಲಿ ರೂಪುಗೊಳ್ಳುತ್ತದೆ ಎಂಬುದನ್ನು ನಾವು ನೋಡಬಹುದು. ಈ ಸಮೀಪದೃಷ್ಟಿ ಉಂಟಾಗಲು ಕಾರಣವೇನೆಂದರೆ ವ್ಯಕ್ತಿಯು ಸಮೀಪದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಾಗುತ್ತದೆ, ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಅವನಿಗೆ ಸಾಧ್ಯವಾಗುವುದಿಲ್ಲ. ಇದಕ್ಕೆ ಕಾರಣ ಏನೆಂದರೆ ಕಣ್ಣಿನ ಮಸೂರದ ವಿಪರೀತ ವಕ್ರತೆ, ಅಂದರೆ ಕಣ್ಣುಗುಡ್ಡೆ ಉದ್ದವಾಗಿರುವುದು ಅಥವಾ ಕಣ್ಣಿನ ಮಸೂರದ ವಿಪರೀತ ವಕ್ರತೆ ಅಥವಾ
ಕಣ್ಣುಗುಡ್ಡೆಯ ಸಹಜ ಸ್ಥಿತಿಗಿಂತ ಉದ್ದವಾಗಿರುವುದೇ ಇದಕ್ಕೆ ಪ್ರಮುಖವಾದ ಕಾರಣವಾಗಿರುತ್ತದೆ ಎಂಬುದನ್ನು ನಾವು ನೋಡಬಹುದು. ಹಾಗಾದರೆ ಈ ಸಮೀಪ ದೃಷ್ಟಿದೋಷಕ್ಕೆ ಪರಿಹಾರವೇನೆಂದರೆ ಮಕ್ಕಳೇ, ಈ ದೃಷ್ಟಿದೋಷವನ್ನು ನಿಮ್ನ ಮಸೂರವನ್ನು ಉಪಯೋಗಿಸುವುದರ ಮೂಲಕ ಇದನ್ನು ನಾವು ನಿವಾರಿಸಬಹುದು. ಇದಕ್ಕೆ ಸೂಕ್ತ ಸಾಮರ್ಥ್ಯ ಹೊಂದಿದಂಥ ನಿಮ್ನ ಮಸೂರವನ್ನು ಉಪಯೋಗಿಸಿ ಈ ದೃಷ್ಟಿದೋಷವನ್ನು ನಾವು ನಿವಾರಿಸಬಹುದು. ಇನ್ನು ಎರಡನೇದು ದೂರದೃಷ್ಟಿ, ಹೈಪರ್ ಮೆಟ್ರೋಫಿಯಾ. ದೂರದೃಷ್ಟಿ ಅಂದರೆ ದೂರದೃಷ್ಟಿ ಹೊಂದಿರುವಂಥ ವ್ಯಕ್ತಿಯು ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಾಗುತ್ತದೆ, ಆದರೆ ಹತ್ತಿರದಲ್ಲಿರುವಂಥ ವಸ್ತುಗಳನ್ನು ಅವನು ಸರಿಯಾದ ರೀತಿಯಲ್ಲಿ ನೋಡಲು ಆಗುವುದಿಲ್ಲ. ದೂರದೃಷ್ಟಿ ಇರುವಂಥ ವ್ಯಕ್ತಿಯು ಹತ್ತಿರದಲ್ಲಿರುವಂಥ ವಸ್ತುಗಳನ್ನು ಸರಿಯಾದ ರೀತಿ ಕಾಣಲ್ಲ, ಅವನಿಗೆ ದೂರದಲ್ಲಿರುವಂತಹ ವಸ್ತುಗಳು ಸರಿಯಾದ ರೀತಿಯಲ್ಲಿ ಗೋಚರಿಸುತ್ತವೆ. ಇಂತಹ ವ್ಯಕ್ತಿಯನ್ನು ನಾವೇನಂದ್ರೆ ದೂರದೃಷ್ಟಿಯ ದೋಷ ಅನ್ನಬಹುದು. ಇಲ್ಲಿ ವಸ್ತುವಿನಿಂದ ಬರುವ ಬೆಳಕು, ಬೆಳಕಿನ ಕಿರಣಗಳು ರೆಟಿನದ ಹಿಂಭಾಗದಲ್ಲಿ ಕೇಂದ್ರೀಕೃತವಾಗಿರುತ್ತವೆ. ಇಲ್ಲಿ ಕಣ್ಣಿನ ವ್ಯಕ್ತಿಯು ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಾಗುತ್ತದೆ, ಆದರೆ ಹತ್ತಿರದ ವಸ್ತುಗಳನ್ನು ಸ್ಪಷ್ಟವಾಗಿ ಅವನಿಗೆ ಕಾಣುವುದಿಲ್ಲ. ಯಾಕಂದರೆ ಇಲ್ಲಿ ವಸ್ತುವಿನಿಂದ ಬರುವಂಥ ಬೆಳಕಿನ ಕಿರಣಗಳು ರೆಟಿನದ ಹಿಂಭಾಗದಲ್ಲಿ ಕೇಂದ್ರೀಕೃತವಾಗುತ್ತವೆ. ಆದ್ದರಿಂದ ಅವನಿಗೆ ಹತ್ತಿರದಲ್ಲಿರುವಂಥ ವಸ್ತುಗಳು ಕಾಣುವುದಿಲ್ಲ, ದೂರದಲ್ಲಿರುವಂತಹ ವಸ್ತುಗಳು ಕಾಣುತ್ತವೆ ಎಂಬುದನ್ನು ನಾವು ನೋಡಬಹುದು. ಹಾಗಾದರೆ ಈ ದೋಷಕ್ಕೆ ಕಾರಣವೇನೆಂದರೆ, ಈ ದೋಷ ಉಂಟಾಗಲು ಕಾರಣವೇನೆಂದರೆ ಕಣ್ಣಿನ ಮಸೂರದ ಸಂಗಮ ದೂರವು ಉದ್ದವಾಗಿರುತ್ತದೆ. ಕಣ್ಣಿನ ಮಸೂರದ ಸಂಗಮ ದೂರ ಉದ್ದವಾಗಿರುವುದು ಅಥವಾ ಕಣ್ಣುಗುಡ್ಡೆಯು ಅತಿ ಚಿಕ್ಕದಾಗಿರುವುದಕ್ಕೆ ಇದಕ್ಕೆ ಪ್ರಮುಖವಾದ ಕಾರಣ ಅಂತ ನಾವು ಹೇಳಬಹುದು. ಹಾಗಾದರೆ ಈ ದೋಷವನ್ನು ಯಾವ ರೀತಿಯಲ್ಲಿ ನಾವು ಪರಿಹರಿಸಬಹುದು? ಈ ದೋಷವನ್ನು ಸೂಕ್ತ ಸಾಮರ್ಥ್ಯವುಳ್ಳ ಪೀನ ಮಸೂರದ ಸಹಾಯದಿಂದ ನಾವು ಈ ದೋಷವನ್ನು ಪರಿಹರಿಸಲು ಸಾಧ್ಯವಾಗುತ್ತದೆ. ದೂರದೃಷ್ಟಿಯನ್ನು ಪೀನ ಮಸೂರದ ಮೂಲಕ ಇದನ್ನು ನಾವು ಸರಿಪಡಿಸಬಹುದು ಎಂದು ನಾವು ಹೇಳಬಹುದು ಮಕ್ಕಳೇ. ಅದೇ ರೀತಿ ಪ್ರಿಸ್ಬಯೋಫಿಯಾ. ಈ ಪ್ರಿಸ್ಬಯೋಫಿಯಾ ಅಂದರೆ ಸಾಮಾನ್ಯವಾಗಿ ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ವಯಸ್ಸಾದಂತೆ ಕಡಿಮೆಯಾಗಿ ಮಸೂರವು ತನ್ನ ಸ್ಥಿತಿಸ್ಥಾಪಕ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ ಅಥವಾ ಕ್ರಮೇಣವಾಗಿ ಸಿಲಿರಿಯರಿ ಸ್ನಾಯುಗಳು ದುರ್ಬಲಗೊಳ್ಳುತ್ತವೆ. ಅಂಥವರು ಹತ್ತಿರದ ವಸ್ತುಗಳನ್ನು ಆರಾಮದಾಯಕವಾಗಿ ಹಾಗೂ ಸ್ಪಷ್ಟವಾಗಿ ಸರಿಪಡಿಸುವ ಕನ್ನಡಕವಿಲ್ಲದೆ ನೋಡಲು ಸಾಧ್ಯವಿಲ್ಲ. ಈ ರೀತಿಯ ದೋಷವನ್ನು ಪ್ರಿಸ್ಬಯೋಫಿಯಾ ಎಂದು ಕರೆಯುತ್ತೇವೆ. ಸಾಮಾನ್ಯವಾಗಿ ಮಕ್ಕಳೇ ಪ್ರಿಸ್ಬಯೋಫಿಯಾ ಅಂದರೆ ವ್ಯಕ್ತಿಯು ಸಮೀಪದೃಷ್ಟಿ ಮತ್ತು ದೂರದೃಷ್ಟಿ ಎರಡರಿಂದಲೂ ಬಳಲುತ್ತಾನೆ. ಅಂದರೆ ಹತ್ತಿರದಲ್ಲಿರುವಂಥ ವಸ್ತುಗಳು ಕೂಡ ಅವನಿಗೆ ಸರಿಯಾದ ರೀತಿಯಲ್ಲಿ ಕಾಣುವುದಿಲ್ಲ, ಅದೇ ರೀತಿ ದೂರದಲ್ಲಿರುವಂಥ ವಸ್ತುಗಳು ಏನು ಮಾಡೋದು ಸರಿಯಾದ ರೀತಿ ಕಾಣುವುದಿಲ್ಲ. ಇಂತಹ ದೋಷವನ್ನು ಹೊಂದಿರುವಂಥ ವ್ಯಕ್ತಿನ ಏನಂತ ಕರಿತೀವಿ, ಪ್ರಿಸ್ಬಯೋಫಿಯಾ ಎಂದು ಕರೆಯುತ್ತೇವೆ. ಇದು ಯಾಕಾಗುತ್ತಂದರೆ ಇದರಲ್ಲಿರುವಂತಹ ಮಸೂರವು ಈ ಕೆಲವರು ಸಮೀಪದೃಷ್ಟಿ ಮತ್ತು ದೂರದೃಷ್ಟಿ ಎರಡರಿಂದಲೂ ಬಳಲಬಹುದು. ಇಂಥವರಿಗೆ ನಾವು ದ್ವಿಸಂಗಮ ಮಸೂರಗಳ ಅವಶ್ಯಕತೆಯಿಂದ ಇದರಿಂದ ನಾವು ಅವರಿಗೆ ಈ ಪರಿಹಾರವನ್ನು ನಾವು ಬಳಸಬಹುದು. ಇವರಿಗೆ ವ್ಯಕ್ತಿಯು ಸಮೀಪದ ದೃಷ್ಟಿ ಅಥವಾ ದೂರದೃಷ್ಟಿ ಎರಡರಿಂದಲೂ ಹತ್ತಿರದಲ್ಲಿರುವಂಥ ವಸ್ತುಗಳು ಕೂಡ ಕಾಣುವುದಿಲ್ಲ, ದೂರದಲ್ಲಿರುವಂಥ ವಸ್ತುಗಳು ಕೂಡ ಇವರಿಗೆ ಸರಿಯಾದ ರೀತಿ ಗೋಚರಿಸುವುದಿಲ್ಲ. ಕಾರಣವೇನೆಂದರೆ ಮಸೂರವು ತನ್ನ ಸ್ಥಿತಿ ಸ್ಥಾಪಕ ಶಕ್ತಿಯನ್ನು ಕಳೆದುಕೊಳ್ಳುತ್ತೇವೆ. ಅಂದರೆ ಇಲ್ಲಿ ಕಣ್ಣಿನಲ್ಲಿರುವಂಥ ಸಿಲಿಯರಿ ಸ್ನಾಯುಗಳು ಏನಾಗ್ತವೆ ದುರ್ಬಲವಾಗುತ್ತವೆ. ಅಂದರೆ ವಯಸ್ಸಾದಂತೆ ಈ ಸಿಲಿಯರಿ ಸ್ನಾಯುಗಳು ಏನಾಗ್ತವೆ ದುರ್ಬಲವಾಗುತ್ತವೆ. ಆದ್ದರಿಂದ ಅವರಿಗೆ ಹತ್ತಿರದಲ್ಲಿರುವಂಥವು ಕಾಣುವುದಿಲ್ಲ, ದೂರದಲ್ಲಿರುವಂತಹ ವಸ್ತುಗಳು ಕಾಣುವುದಿಲ್ಲ. ಹಾಗಾದರೆ ಈ ಸಮಸ್ಯೆಗೆ ಪರಿಹಾರವೇನೆಂದರೆ ಸಮೀಪದೃಷ್ಟಿ ಮತ್ತು ದೂರದೃಷ್ಟಿ ಎರಡರಿಂದ ಬಳಲುತ್ತಿರುವ ವ್ಯಕ್ತಿಗೆ ನಾವೇನು ಮಾಡ್ಬೋದು, ದ್ವಿಸಂಗಮ ಅಂದರೆ ಪೀನ ಮಸೂರ ಮತ್ತು ನಿಮ್ನ ಮಸೂರ ಎರಡೂ ಮಸೂರಗಳು ಬಳಸುವುದರಿಂದ ಈ ದೋಷವನ್ನು ನಾವು ಸರಿಪಡಿಸಬಹುದು, ಅಥವಾ ಶಸ್ತ್ರಚಿಕಿತ್ಸೆಯಿಂದಲೂ ಕೂಡ ಇದನ್ನು ನಾವು ಸರಿಪಡಿಸಬಹುದು ಎಂದು ನಾವು ಹೇಳಬಹುದು ಮಕ್ಕಳೇ. ದ್ವಿಸಂಗಮ ಅಂದರೆ ನಿಮ್ನ ಮಸೂರ ಮತ್ತು ಪೀನ ಮಸೂರ ಎರಡೂ ಮಸೂರಗಳು ಬಳಕೆ. ಇಲ್ಲಿ ನಾವು ಚಿತ್ರದಲ್ಲಿ ನೋಡಿದಾಗ ಒಂದು ಪೀನ ಮಸೂರ ಇರುತ್ತೆ, ಒಂದು ನಿಮ್ನ ಮಸೂರ ಇರುತ್ತೆ. ಪೀನ ಮಸೂರ ಮತ್ತು ನಿಮ್ನ ಮಸೂರ ಉಪಯೋಗಿಸುವುದರಿಂದ ಈ ದೃಷ್ಟಿ ದೋಷವನ್ನು ನಾವು ಬಗೆಹರಿಸಬಹುದು ಎಂದು ನಾವು ತಿಳಿಯಬಹುದು ಮಕ್ಕಳೇ. ಧನ್ಯವಾದಗಳು. ಮುಂದಿನ
ಭಾಗದಲ್ಲಿ ನಾವು ಇದರ ಮುಂದಿನ ಭಾಗವನ್ನು ಗಮನಿಸೋಣ.